हाय फ्रेंड्स, इवत्तिन रेसिपी वांगी बत्तु बदनेकाय मत्ते कैप्सिकम हाकि माडिदीनि। माडो विधान, ओंदु कडाय इट्कोळ्ळि। कडाय काद नंतर पुटाणि 1 कप्पु आयिल् हाकोळ्ळि। आयिल् काद नंतर नानु मैसूर बदनेकाय 1/2 केजि तगोंडिदीनि। सण्ण उद्दुद्दक्के कट् माडि हाकोळ्ळि। चेन्नागि फ्रै माड्कोबेकु। वांगी बत्तुगे बदनेकाय फ्रै आद्रे तुंबा चेन्नागिरुत्ते। मीडियम सैज़ नानु कैप्सिकम उद्दुद अद कटमी अद हाँता चना फ्राई मी कैप्सिकम बदनेकाय मोदलिगे फ्राई माडिट्कोंड्रे बेग आगुत्ते गुज्जु। इष्टाद्रे साकु, रेडी आगिदे नोडि। ओंदु प्लेट गे हाकोळ्ळि। केलवरल्ल हागे हाक्तारे बदनेकाय, हागे हाकबारदु, चेन्नागिरल्ल, तुंबा मेत्तगे आगोगिरुत्ते। ई थर एण्णेयल्लि फ्राई माडि हाकिद्रे ತುಂಬಾ ಚೆನ್ನಾಗಿರುತ್ತೆ। ನಂತರ ಅದೇ ಬಾಣಲಿಗೆ ನಾನು ನಂತರ 1/2 ಕಪ್ ಪುಟಾಣಿದು ಹಾಕ್ತಾ ಇದೀನಿ ಎಣ್ಣೆ। ಎಣ್ಣೆ ಕಾದ ನಂತರ ಸಾಸಿವೆ, ಸಾಸಿವೆ ಚಿಟಪಟ ಅನ್ಬೇಕು। ನಂತರ 2 ಸ್ಪೂನ್ ಕಡಲೆ ಬೇಳೆ, 1 ಸ್ಪೂನ್ ಉದ್ದಿನ ಬೇಳೆ, ಅದು ಕೆಂಪಗಾಗೋವರೆಗೂ ಹುರ್ಕೊಬೇಕು। ಸ್ವಲ್ಪ ವಾಂಗಿ ಬತ್ತಿಗೆ ಆಯಿಲ್ ಇದ್ರೆ ಚೆನ್ನಾಗಿರುತ್ತೆ। ಹಾಕಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ। ನಂತರ 2 ಎಳೆ ಕಡ್ಡಿ ಕರ್ಬೇವಿನ ಸೊಪ್ಪು, ಒಣಮೆಣಸಿನಕಾಯಿ 5, ಬ್ಯಾಡಗೆ ಮೆಣಸಿನಕಾಯಿ 3 ಕಟ್ ಮಾಡಿ ಹಾಕೊಳ್ಳಿ। ನಂತರ ಉರಿ ಕಮ್ಮಿ ಇಟ್ಕೊಂಡು ವಾಂಗಿಬಾತ್ ಪೌಡರ್ MTR ತುಂಬಾ ಚೆನ್ನಾಗಿರುತ್ತೆ ಅದೇ ಪೌಡರು, ಮತ್ತೆ 1 ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಬದನೆಕಾಯಿ ಮತ್ತೆ ಕ್ಯಾಪ್ಸಿಕಂ ಉರಿದಿರ್ತಿರಲ್ಲ ಎಣ್ಣೆನಲ್ಲಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು 2 ಸ್ಪೂನ್ ಹಾಕೊಳ್ಳಿ। ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ। ಉರಿ ಕಮ್ಮಿ ಇಡಬೇಕು। ನಂತರ ನಾವು ಹುಣಸೆಹಣ್ಣು, ನಿಂಬೆಹಣ್ಣು ಸೈಜು ಒಂದು ಚಿಕ್ಕ ಲೋಟದಲ್ಲಿ ನೆನೆಸಿ ಇಟ್ಕೊಬೇಕು। ನೆನೆಸಿ ರಸ ಕಿವುಚಿ ಹಾಕೊಬೇಕು। ರಸ ಮಾತ್ರ ಹಾಕೊಳ್ಳಿ। ಹಾಕೊಂಡು ಚೆನ್ನಾಗಿ ಕುದಿ ಬರಬೇಕು। ಈಗ ಉರಿ ಸ್ವಲ್ಪ ಮೀಡಿಯಂ ಆಗಿ ಇಟ್ಕೊಳ್ಳಿ। ನಂತರ ಅದು ಎಣ್ಣೆ ಸೆಪರೇಟ್ ಆಗುತ್ತೆ ಅದು ಆಗಿದೆ ಅಂತ ಗೊಜ್ಜು ನೋಡಿ, ರೆಡಿ ಆಗಿದೆ ಗೊಜ್ಜು, ಎಣ್ಣೆ ಸೆಪರೇಟ್ ಆಗಿದೆ ನೋಡಿ ಇವಾಗ। ನಂತರ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬಿಡಿಬಿಡಿಯಾಗಿ। ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು। ತುಂಬಾನೇ ಬೇಗ ಆಗುತ್ತೆ, ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ಬೇಗ ಆಗುತ್ತೆ ವಾಂಗಿಬಾತು, ಮತ್ತೆ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ। ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಬದನೆಕಾಯಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ವಾಂಗಿಬಾತ್ಗೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಅದು। ನಂತರ ಬೇಕಿದ್ರೆ ನೀವು ಇದಕ್ಕೆ ಬಟಾಣಿನೂ ಹಾಕೊಬೋದು, ಆಲೂಗಡ್ಡೆನೂ ಹಾಕೊಬೋದು। ನಾನು ಬೇರೆ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ। ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। 1/2 ಕೆಜಿ ಬದನೆಕಾಯಿ ಹಾಕಿದ್ದೀನಿ ಅಂದರೆ ಮಿನಿಮಮ್ ಒಂದು 1/2 ಕೆಜಿ ಅಥವಾ 1 ಕೆಜಿ ಅಕ್ಕಿ ಹಾಕೊಂಬೋದು, ಮಿನಿಮಮ್ 5-6 ಜನ ತಿನ್ಬೋದು। ರೆಡಿಯಾಗಿದೆ ನೋಡಿ ವಾಂಗಿ ಬರ್ತು, ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇಟ್ಗೆ। ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।